ಹೆಸರು ರಿಷಿಕ್ ವಿವಾನ್ಗೌಡ, ಅರಾನಗರ ಕ್ಷೇತ್ರ, ಜೆಡಿಎಸ್ ವಕ್ತಾರ. ನಮಸ್ಕಾರ ಸರ್. ನೀವು ಈಗ ಒಂದು ಪರಿಶ್ರಮ ನೀಟ್ ಅಕಾಡೆಮಿ ಒಂದು ಸಕ್ಸಸ್ಫುಲ್ ಇನ್ಸ್ಟಿಟ್ಯೂಷನ್ ಅದು. ಸೊ ನಿಮಗೆ ಅನ್ಸುತ್ತಾ ನೀವೀಗ ಒಂದು ಶಾಸಕರಾಗಿ ನಿಮ್ಮ ಥರನೇ ಹಲವಾರು ಶಾಸಕರು ಎಂ ಪಿಗಳೆಲ್ಲ ಏನು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಸರ್ಕಾರಿ ಶಾಲೆಗಳು ಅಥವಾ ಸರ್ಕಾರಿ ಹೈಯರ್ ಎಜುಕೇಷನ್ಗಳನ್ನ ಉಚಿತವಾಗಿ ಅಥವಾ ಲೋ ಕಾಸ್ಟ್ ಲೆವೆಲಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಥವಾ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ನಾನು ನನ್ನ ವಿಚಾರ ಹೇಳ್ಬಿಡ್ತೀನಿ ಸರ್. ನಾನು ಎಮ್ ಎಲ್ ಎ ಆಗಿ ಗೆದ್ದ ತಕ್ಷಣ ಬಿ ಇ ಒ ಮತ್ತು ಆಲ್ ಗೌರ್ಮೆಂಟ್ ಸ್ಕೂಲ್ಸ್ ಎಚ್ ಎಮ್ಸ್ ಜೊತೆ ಮೀಟಿಂಗ್ ಮಾಡಿದೆ. ನಾನೀಗ ನನ್ನಲ್ಲಿ 20 ಸ್ಕೂಲ್ಸ್ ಇದೆ ಸರ್, ಅಂದರೆ 10th ಇರತಕ್ಕಂಥದ್ದು ಏಡ್ ಟು ಗೌರ್ಮೆಂಟ್. 20 ಸ್ಕೂಲ್ಸ್ಗೂ ಡಿಸೆಂಬರ್ಗೆ ಸಿಲೆಬಸ್ ಮುಗಿದ ಕ್ಷೇತ್ರದಲ್ಲಿ ಬರೀ 25 ಸ್ಕೂಲ್ ಇದೆಯಾ? ಹಾಂ, 20 ಅಂದರೆ ಗೌರ್ಮೆಂಟ್ ಏಡೆಡ್, ನಾಟ್ ಪ್ರೈವೇಟ್. ಯಾಕೆಂದರೆ ನನ್ನ ಪವರ್ ಇದೆ, ನಾನು ಪ್ರೈವೇಟ್ ಸೆಕ್ಟರ್ಗೆ ಹೋಗೋಕ್ಕಾಗಲ್ಲ. 20 ಹೈ ಸ್ಕೂಲ್ಸ್ಗೆ ನಾನು ಟೈಮ್ ಟೇಬಲ್ ಹಾಕಿದ್ದೀನಿ. ಎವ್ರಿ ಮಂತ್ ಸಿಲೆಬಸ್ ಮುಗಿಯುತ್ತೆ. ನಾನು ಬ್ಯಾಂಗ್ಳೂರಲ್ಲಿ ಪೇಪರ್ ಪ್ರಿಪೇರ್ ಮಾಡ್ತೀನಿ. ಬ್ಯಾಂಗ್ಳೂರಿಂದ ಆಲ್ರೆಡಿ ಒಂದು ಎಕ್ಸಾಮ್ ಮುಗಿಸಿದ್ದೀನಿ ಸರ್, ಇದು ಒನ್ ವೇ. ಎರಡನೇದು, ಗೌರ್ಮೆಂಟ್ ಸ್ಕೂಲ್ ಟೈಮ್ ಟೇಬಲ್ ಕರೆಕ್ಟಾಗಿ ನಡೆಸ್ತಿದ್ದೀನಿ, ಈ ವೀಕ್ ಏನಾಗ್ತಿದೆ ಅಂತ ಪ್ರೋಗ್ರೆಸ್ ನೋಡ್ತಿದ್ದೀನಿ. ಮೂರನೇದು, ಟಾಪ್ ಮಕ್ಕಳು ಯಾರು ಚೆನ್ನಾಗಿ ಓದ್ತಾರೋ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ, ಇದು ಪ್ಯೂರ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ, ಅವ್ರನ್ನಾಕೆ ನಾನು 625 ಹೊಡಿಸಬಾರ್ದು ಅಂತ ಸೂಪರ್ 60 ಅಂತ ಒಂದು ಬ್ಯಾಚ್ ಮಾಡಿದ್ದೀನಿ. ಆಫ್ಟರ್ ಡಿಸೆಂಬರ್ ಲಾಸ್ಟ್ 3 ಮಂತ್ಸು ನಾನೇ ಅವ್ರಿಗೆ ಫ್ರೀ ಹಾಸ್ಟೆಲ್ಲು ಊಟ ಎಲ್ಲ ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿ ನಾನೇ ಹತ್ರ ನಿಂತ್ಕೊಂಡು ಅವ್ರನ್ನ ಟ್ರೈನ್ ಮಾಡಿ ಈ ಸಲ 625 ತೆಗಿತೀನಿ. ಇದು ನನ್ನ ಲಿಮಿಟಲ್ಲಿ ನಾನು ಮಾಡ್ತಿರೋ ಪ್ರಯೋಗ. ನಾಲ್ಕನೇದು, ಇನ್ನು ನನ್ನ ಇದರಲ್ಲಿ 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೂ 1-10 ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಅಷ್ಟು ಜನ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ನನ್ನ ಕಷ್ಟಪಟ್ಟಿರೋ ದುಡ್ಡಲ್ಲಿ ಬಟ್ಟೆ ಕೊಡಿಸ್ತೀನಿ, ಕಲರ್ ಬಟ್ಟೆ. ದ ರೀಸನ್ ಯಾಕೆ ಅಂದರೆ ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ದವನು, ಇದು ಮಾಡ್ತಿದ್ದೀನಿ. ಇದು ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನನ್ನ ಪರ್ವ್ಯೂಯಲ್ಲಿ ನಾನು ಎಂಪವರ್ ಮಾಡೋಕ್ಕೆ ತೆಗೆದುಕೊಂಡಿರೋ ಪ್ರಯತ್ನಗಳು. ಅವರ ಪ್ರಶ್ನೆ ಲಾರ್ಜರ್ ಆಗಿತ್ತು, ನಾನು ಅದನ್ನು ಇನ್ನು ಮುಂದೆ ತಗೊಂಡೋಗಿ ಕೇಳಬೇಕು ಅಂದರೆ, ಉಚಿತ ಅಂದ ತಕ್ಷಣ ವಿರೋಧಿಸಬೇಕು ಅಂತ ಅರ್ಥ ಅಲ್ಲ. ಎಸ್, ಒಂದು ಸ್ವಸ್ಥ ಸಮಾಜದಲ್ಲಿ ಶಿಕ್ಷಣ ಉಚಿತವಾಗಿರಬೇಕು ಅಥವಾ ಅಫೋರ್ಡೆಬಲ್ ಆಗಿರಬೇಕು. ಆರೋಗ್ಯ ಉಚಿತವಾಗಿರಬೇಕು ಅಥವಾ ಅಫೋರ್ಡೆಬಲ್ ಆಗಿರಬೇಕು ಅಂತ, ನ್ಯಾಯ ಉಚಿತವಾಗಿರಬೇಕು ಅಥವಾ ಅಫೋರ್ಡೆಬಲ್ ಆಗಿರಬೇಕು. ಸರ್ಕಾರ ಆ ಕಡೆ ಕೆಲಸ ಮಾಡ್ತಿದೆಯಾ ಸರ್? ಯಾಕೆ ಗೌರ್ಮೆಂಟ್ ಸ್ಕೂಲ್ ಕಥೆಗಳಂಗಿದ್ದಾವೆ ಸರ್? ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಯಂಗ್ ಜನ್ರೇಷನ್ಗೆ ಅಮೇರಿಕಾದಲ್ಲಿ ಫ್ರೀ ಎಜುಕೇಷನ್, ಫ್ರೀ ಹೆಲ್ತ್. ಸ್ವಾಮಿ, ಇಂಡಿಯಾದಲ್ಲೂ ಫ್ರೀ ಎಜುಕೇಷನ್, ಫ್ರೀ ಹೆಲ್ತ್ ಇದೆ. ಡಿಗ್ರಿ ಕಾಲೇಜ್ಗೆ ಹೋದ್ರೆ 1,000 ರೂಪಾಯಿ ತಗೊಂತಾ ಇದೀವ, 1,00,000 ರೂಪಾಯಿ ತಗೊಂತಿದೀವ. ಇವತ್ತು ಏನಾಗಿದೆ ಗೊತ್ತಾ ಸರ್? ನೋ ಸರ್, ಎಜುಕೇಷನ್ ಐ ಆಮ್ ಟೆಲ್ಲಿಂಗ್ ಸರ್. ಯಾಕೆ ಅಂದರೆ ತುಂಬ ಜನಕ್ಕೆ ಏನು ಅಂದರೆ, ಏನೋ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟಿದ್ದೀವಿ, ಗೌರ್ಮೆಂಟ್ ಹಾಸ್ಟೆಲ್ ಓದಿದ್ದೀವಿ. ಸರ್, ನಾನು ಎಲ್ಲ ಹಾಸ್ಟೆಲ್ಗೂ ವಿಸಿಟ್ ಮಾಡಿದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೀವು ಒಂದು ಮಾತು ಹೇಳ್ಬಿಟ್ರೆ ಸರ್, ನಾನು ಹೇಳ್ಬಿಡ್ತೀನಿ. ನಾನು ಇವತ್ತು ನನ್ನಲ್ಲಿರೋ ಹಾಸ್ಟೆಲ್ ಹೇಳ್ತೀನಿ. ಇವತ್ತು ಸ್ಪೇಷಿಯಸ್ ರೂಮ್ ಇದೆ, ಅಲ್ಲೊಂದು 4 ಕಾಟ್ ಹಾಕಿದ್ದೀವಿ, ಒಳ್ಳೆ ಊಟ ತಿಂಡಿ ಕೊಡ್ತಿದ್ದೀವಿ. ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಎಂಟ್ರೆನ್ಸ್ ಪಾಸ್ ಆಗಿರೋ ಒಳ್ಳೆ ಟೀಚರ್ಸ್ ಹೋಗ್ತಿದ್ರೆ ಅದ್ಯಾಕೆ ಸರ್? ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜ್ ಅಂದರೆ ಸರ್, ಇವತ್ತು ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ ಸರ್. ಏನೋ ಪ್ರೈವೇಟ್ ಸ್ಕೂಲ್ ಥರ ಎಂಟ್ರೆನ್ಸು, ಲ್ಯಾಂಡ್ಸ್ಕೇಪಿಂಗು, ಫಾಲ್ ಸೀಲಿಂಗು, ಒಳ್ಳೆ ಒಳ್ಳೆ ಲೈಟ್ಸ್ ಇಲ್ಲದೆ ಇರ್ಬೋದು. ಇನ್ಯಾವುದರಲ್ಲೂ ಸರ್ಕಾರಿ ಶಾಲೆ ಕಡಿಮೆ ಇಲ್ಲ ಸರ್. ಸರ್ಕಾರಿ ಶಾಲೆಯ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ವಾ, ನಿಮಗೆ ಕುತ್ಕೊಳ್ಳೋಕ್ಕೆ ನೆಟ್ಟಿಗೆ ಒಂದು ಛಾವಣಿ ಅಂತ ಹೇಳ್ತಾರಲ್ಲ, ಅದೇ ಇಲ್ಲ ನಿಮಗೆ. ಎಷ್ಟು ಉದಾಹರಣೆಗಳು ಬೇಕು ನಿಮಗೆ ಕೊಟ್ಟಾ ಹೋದ್ರೆ? ನಿಮ್ಮ ಜೆಡಿಎಸ್ ಸರ್ಕಾರ ಇತ್ತಲ್ಲ ಸರ್. ಅಲ್ಲಲ್ಲ, ಪ್ಲೀಸ್ ಪ್ಲೀಸ್, ನಿಮ್ಮ ಜೆಡಿಎಸ್ ಸರ್ಕಾರ ಇತ್ತಲ್ಲ, ಇದನ್ನ ಪೊಲಿಟಿಕಲ್ ಬ್ಲೇಮ್ ಗೇಮ್ ಮಾಡೋದು ಬೇಡ. ನೀವು ಎಲ್ಲಾ ಸರ್ಕಾರಗಳು ಸೇರಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಎಲ್ಲಿಗೆ ತಂದಿಟ್ಟಿದ್ದಾವೆ ಸರ್? ಈಗ ನಮ್ದು ಆಲ್ಮೋಸ್ಟ್ ಅಲ್ಲಿ ಪ್ರೈಮರಿ ಅಂಡ್ ಹೈಯರ್ ಎಜುಕೇಷನ್ ಬಜೆಟ್ 33,000 ಕೋಟಿ ಸರ್. 33,000 ಕೋಟಿ, ಇಫ್ ಐ ಆಮ್ ನಾಟ್ ರಾಂಗ್. 28,000 ಕೋಟಿ ಬರೀ ಸ್ಯಾಲ್ರೀಸ್ಗೆ ಹೋಗುತ್ತೆ. ಅದನ್ನ ಹೇಳ್ಬೇಕು, ಬರೀ ಸ್ಯಾಲ್ರೀಸ್ಗೆ ಹೋಗುತ್ತೆ. ಎಸ್, 5,000 ಕೋಟಿ ಇದೆ ಅದರಲ್ಲಿ. ಈಗೇನಾಗ್ತಿದೆ ಸರ್, ಆಲ್ಮೋಸ್ಟ್ ಅಲ್ಲಿ ಈಗ ಮಾಡೆಲ್ ಸ್ಕೂಲ್, ನಾನು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರನ್ನ ಮಾತಾಡ್ತಿದ್ದೆ ಸರ್. ಈಗ ನಾವು ಯಾವ ಥರ ಕ್ಲಸ್ಟರ್ ಥರ ಮಾಡಿ ಒಂದು ಈಗ 10-20 ಇರೋ ಸ್ಟ್ರೆಂತ್ ಸ್ಕೂಲ್ನ ನೋಡಿ ಅಗೇನ್ ಸರ್. ಇದಕ್ಕೆ ನಮ್ಮ ಸಂಘಟನೆಗಳವರು ಎಲ್ಲರೂ ಸಹಕರಿಸ್ಬೇಕು. ಯಾಕೆ ಅಂತ ಹೇಳ್ತೀನಿ ಸರ್, ಒಂದು ಹಳ್ಳಿಯಲ್ಲಿ 4 ಮಕ್ಕಳಿದ್ದಾರೆ, ಅಲ್ಲಿಂದ 1/2 ಕಿಲೋಮೀಟರ್ ದೂರದಲ್ಲಿ 10 ಇದ್ದಾರೆ, 1 ಕಿಲೋಮೀಟರ್ ದೂರದಲ್ಲಿ 100 ಇದ್ದಾರೆ. ಈಗ ಬೆಟರ್ ಎಜುಕೇಷನ್ ಯಾವಾಗ ಕೊಡ್ಬೋದು ಗೊತ್ತಾ ಸರ್? ಈ 4 ಜನ 10 ಜನನ ವಿತಿನ್ 1 ಕಿಲೋಮೀಟರ್ ರೇಡಿಯಸ್, ನಾಟ್ ಎ ಬಿಗ್ ಡೀಲ್. ಅದಕ್ಕೆ ಬೇಕು ಅಂದರೆ ನಾವು STM ಫಂಡಲ್ಲಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡ್ತೀವಿ. ಈವನ್ MLA ಫಂಡಲ್ಲೂ ನಾವು ಗೌರ್ಮೆಂಟ್ ಸ್ಕೂಲ್ಸ್ಗೆ ಬಸ್ ಕೊಡಿಸ್ಬೇಕು ಅನ್ನೋ ಪ್ರಾವಿಷನ್ ಇದೆ. ಆ 3 ಮರ್ಜ್ ಮಾಡಿ ಈ ಬೆಸ್ಟ್ ಟೀಚರ್ಸ್ ನಲ್ಲಿಟ್ಟರೆ ಪ್ರೈವೇಟ್ ಸ್ಕೂಲ್ ಅವರು 12 ಕಿಲೋಮೀಟರ್ ದೂರದಿಂದ ಮಕ್ಕಳನ್ನ ಕರ್ಕೊಂಡು ಬಂದು ಓದಿಸ್ತಾರೆ, ಆದರೂ ಮಕ್ಕಳು ಅಡ್ಮಿಷನ್ ಮಾಡಿಸಿ ಹೋಗ್ತಾರೆ. ಅಲ್ಲಿ 12 ಕಿಲೋಮೀಟರ್ ಬೆಂಗಳೂರಿನಲ್ಲಿ ಮನೆಯಿಂದ ಶಾಲೆಗೆ ಹೋಗೋದಕ್ಕೆ 2 ತಾಸು ಸ್ಕೂಲ್ ಬಸ್ಸಲ್ಲಿ ಕುತ್ಕೊಳ್ಳೋದು, ಶಾಲೆಯಿಂದ ಮನೆಗೆ ಬರೋದಕ್ಕೆ 2 ತಾಸು ಸ್ಕೂಲಲ್ಲಿ ಕುತ್ಕೊಳ್ಳೋ ಮಕ್ಕಳನ್ನ ನಾನು ನೋಡಿದ್ದೀನಿ ಸರ್. ಆದರೂ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ. ನೀವು 1 ಕಿಲೋಮೀಟರ್ ದೂರದ ಶಾಲೆಗೆ ಮಕ್ಕಳನ್ನ ಶಿಫ್ಟ್ ಮಾಡೋದಕ್ಕೆ ಒದ್ದಾಡಬೇಕು. ಇಲ್ಲ ಸರ್, ಏನಾಗುತ್ತೆ ಯಾಕೆ ಅಂದರೆ ಗೌರ್ಮೆಂಟ್ ಸ್ಕೂಲು ಅಂದರೆ ಫೀಸ್ ಕಟ್ಟುವ ಶಕ್ತಿ ಇಲ್ಲದೆ ಇರುವಂಥ ಅಂಥವರ ಮಕ್ಕಳು ಹೋಗುವಂಥ ಜಾಗ ಅಂತ ಆಗಿದೆ.
ಅವುಗಳ ಸ್ಥಿತಿ ಸುಧಾರಿಸಿದ್ರೆ ಖಂಡಿತವಾಗಿಯೂ ಅಲ್ಲಿ ನನಗೊಂದು ಆಸೆ ಇದೆ ಸರ್. ಎಲ್ಲ ನೋಡಿ, ನಮ್ಮಲ್ಲಿ ಏನಿದೆ ಅಂದರೆ ಸರ್ಕಾರಿ ಶಾಲೆ ಬೇಡುವಂತೆ, ಸರ್ಕಾರಿ ಆಸ್ಪತ್ರೆ ಬೇಡುವಂತೆ ಜನಕ್ಕೆ, ಸರ್ಕಾರಿ ಕೆಲಸ ಮಾತ್ರ ಬೇಕಂತೆ. ಅದಕ್ಕೆ ಸರ್ಕಾರನ ಬ್ಲೇಮ್ ಮಾಡ್ತಾರೆ. ಏನೋ ಸರ್ ಇಂಥ ಹಿಸ್ಟೋರಿಕಲ್ ಡಿಸಿಷನ್ ಯಾವಾಗುತ್ತೋ ಗೊತ್ತಿಲ್ಲ. ಗೌರ್ಮೆಂಟ್ ಅಫಿಷಿಯಲ್ಸ್, ಗೌರ್ಮೆಂಟ್ ಟೀಚರ್ಸ್ ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲೇ ಹಾಕಬೇಕು ಅಂತ ರೂಲ್ ಬಂದರೆ ಸರ್, ಒಂದು ಸೈಕಲಾಜಿಕಲ್ ಫ್ಯಾಕ್ಟರ್ ಹೇಳ್ತೀನಿ ಸರ್. ಒಂದು ಹೈಸ್ಕೂಲ್ ಟೀಚರ್ ಇರುತ್ತೆ, ಸೈಕಾಲಜಿಕಲ್ ಅಲ್ಲ ಪ್ರಾಕ್ಟಿಕಲ್ ಫ್ಯಾಕ್ಟರ್ ಹೇಳ್ತೀನಿ ಕೇಳಿ, ಈ ದೇಶದಲ್ಲಿ ಕಾನೂನಿನ ಮೂಲಕ ಯಾವುದನ್ನು ಸುಧಾರಿಸೋದಕ್ಕಾಗೋದಿಲ್ಲ, ರೂಲ್ ತರುವ ಮೂಲಕ ಸುಧಾರಿಸೋದಕ್ಕಾಗೋದಿಲ್ಲ ಸರ್. ಚೆನ್ನಾಗಿದ್ದರೆ ಗಮನಿಸಿ, ಶಾಲೆಗಳು ಚೆನ್ನಾಗಿದ್ದರೆ ಇನ್ಫ್ರಾಸ್ಟ್ರಕ್ಚರ್ ನೀವು ಕರೆಕ್ಟ್ ಆಗಿ ಕೊಟ್ಟು ಬಿಟ್ರೆ ಸರ್, ಎಲ್ಲಾ ಸರ್ಕಾರಿ ಶಾಲೆ ಇರಬಹುದು, ಕಾಲೇಜ್ ಇರಬಹುದು, ವಾಲಂಟಿಯರ್ ಆಗಿ ಬಂದು ಸೇರಿಸ್ತಾರೆ ಸರ್. ಇಲ್ಲ, ನಾನು ವೈಯಕ್ತಿಕವಾಗಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿರೋನು, ನನಗೆ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ನನ್ನಂತ ದೇವಾಲಯ ಸರ್ಕಾರ ಇದೆ. ಯಾಕೆಂದ್ರೆ ಅಲ್ವಾ, ಐ ನೋ ದಟ್ ಸರ್ಕಾರ ಇದೆ, 5 ವರ್ಷ ಅಂತ ಹೇಳ್ತೀರಾ. ನೀವು ಹೇಳ್ತೀರಾ ಸರ್ಕಾರಿ ಶಾಲೆ ಇಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಈ 5 ವರ್ಷದಲ್ಲಿ ನಿಮ್ಮ ಒಂದು ಅಕಾಡೆಮಿಗೆ ಬರಾಬರಿಯಾಗಿ ಇರುವಂತದ್ದು ಎಷ್ಟು ಸರ್ಕಾರಿ ಶಾಲೆ ಅಥವಾ ಕಾಲೇಜನ್ನ ನೀವು ಬಲಪಡಿಸ್ತೀರಾ ಸರ್? ನಾನು ಇದನ್ನ ಹೇಳ್ತೀನಿ, ನಮ್ಮ ಮಧು ಬಂಗಾರಪ್ಪ ಸಾಹೇಬರು, ನಮ್ಮ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು, ಇವರಿಬ್ಬರು ತುಂಬ ಎಫೆಕ್ಟಿವ್ ಆಗಿ ಒಂದು ವಿಷನರಿ ಲೀಡರ್ಸು. ಖಂಡಿತವಾಗೂ ಆ ವಿಸಿಬಲ್ ಚೇಂಜ್ ಈ 5 ಇಯರ್ಸಲ್ಲಿ ಬರುತ್ತೆ ಸರ್, ದಟ್ ಐ ಕ್ಯಾನ್ ಅಶ್ಯೂರ್ ಯು. ಪ್ರದೀಪ್ ಈಶ್ವರ್ ಅವರು ಒಂದು ಮಾತು ಹೇಳಿದ್ರು, ಸರ್ಕಾರಿ ಶಾಲೆ ಬೇಡ, ಸರ್ಕಾರಿ ಆಸ್ಪತ್ರೆ ಬೇಡ, ಸರ್ಕಾರಿ ನೌಕರಿಗಾಗಿ ಬರ್ತೀರಿ ಅಂತ ಒಂದು ರೂಲ್ ಮಾಡಬೇಕು. ಸರ್ಕಾರಿ ನೌಕರರ ಮಕ್ಕಳೆಲ್ಲ ಸರ್ಕಾರಿ ಶಾಲೆಗೆ ಹೋಗಬೇಕು ಅಂತ. ಸರ್ಕಾರಿ ಶಾಲೆ ಅನ್ನೋ ಕಾರಣಕ್ಕೆ ಹೋಗೋದಿಲ್ಲ ಅಂತಲ್ಲ ಸರ್, IITನೂ ಸರ್ಕಾರಿನೇ, ಮೆಡಿಕಲ್ ಕಾಲೇಜು ಸರ್ಕಾರಿನೇ, ಅಲ್ಲಿಗೆ ಹೋಗೋದಕ್ಕೆ ಕಾಂಪಿಟೇಷನ್ ಇರುತ್ತೆ, ಬಡದಾಟ ಇರುತ್ತೆ, ಬೆಸ್ಟ್ ಆಫ್ ದ ಬೆಸ್ಟ್ ಮಾತ್ರ ಆ ಸರ್ಕಾರಿ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾರೆ. ಸರ್ಕಾರಿ ಶಾಲೆಗೆ ಯಾಕೆ ಬರೋದಿಲ್ಲ? ಆ ಇನ್ಸ್ಟಿಟ್ಯೂಷನ್ ಅಲ್ಲಿರುವ ಫೆಸಿಲಿಟಿಗಳನ್ನು ನೀವು ಇಲ್ಲಿ ಕೊಡ್ತಾ ಇಲ್ಲ ಅನ್ನೋ ಸರ್. ಇನ್ನೊಂದು ಸರ್, ದಿಸ್ ಒಂದು ಥಿಂಗ್ ಹೇಳ್ತೀನಿ ನಾನು. ಒಂದು ಟೀಚರ್ ಇರ್ತಾರೆ ಹೈಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ, ಅವ್ರ ಮಗ 10th ಬರಲಿ, ಎಷ್ಟು ಕಾಳಜಿ ವಹಿಸಿಬಿಡ್ತಾರೆ ಗೊತ್ತಾ? ನೀವು ನಂಬಲ್ಲ, ನಾನು ಟೀಚರ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಟೀಚರ್ ಮಗ 10th ಬಂದ್ಬಿಟ್ರೆ ಎಷ್ಟು ಎಫೆಕ್ಟಿವ್ ಆಗಿ ಡಿಸಿಪ್ಲಿನ್ ಆಗಿ ನಡೆಯುತ್ತೆ, ಸಿಲಬಸ್ ಫಾಲೋ ಅಪ್ ಇರುತ್ತೆ. ಸರ್ಕಾರಿ ಗೌರ್ಮೆಂಟ್ ಟೀಚರ್ಸ್ ಮಕ್ಕಳೇ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಬಂದ್ರೆ ಆ ಡೆಡಿಕೇಶನ್ ಲೆವೆಲ್ ಬೇರೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.